ಕನ್ನಡ ಸ್ಟೆನೋಮಿತ್ರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇದೇ ರೀತಿಯ ಎಲ್ಲ ವಿಡಿಯೋಗಳಿಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಂಕ್ಷಿಪ್ತಾಕ್ಷರಗಳ ಸ್ಥಾನ ಸಂಕ್ಷಿಪ್ತಾಕ್ಷರಗಳನ್ನು ಮೂರು ಸ್ಥಾನಗಳಲ್ಲಿ ಬರೆಯಬಹುದು ರೇಖಾಕ್ಷರಗಳಲ್ಲಿ ಮೊದಲು ಬರುವ ಸ್ವರಗಳ ಆಧಾರದ ಮೇಲೆ ಬರೆಯಬೇಕಾಗುತ್ತದೆ ಒಂದು ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಎರಡು ಗೆರೆಯ ಮೇಲೆ ಮೂರು ಗೆರೆಯನ್ನು ಛೇದಿಸಿ ಬರೆಯಬೇಕು ಮೊದಲನೆಯ ಸ್ಥಾನವಾದ ಆದಿಯಲ್ಲಿ ಬರುವ ಅ ಮತ್ತು ಆ ಸ್ವರಗಳನ್ನು ಒಳಗೊಂಡಿರುವ ರೇಖಾಕ್ಷರಗಳನ್ನು ಗೆರೆಯನ್ನು ಬಿಟ್ಟು ಮೇಲ್ಭಾಗದಲ್ಲಿ ಬರೆಯಬೇಕು ಎರಡನೇ ಸ್ಥಾನವಾದ ಮಧ್ಯದಲ್ಲಿ ಬರುವ ಎ ಮತ್ತು ಎ ಓ ಮತ್ತು ಓ ಸ್ವರಗಳನ್ನು ಒಳಗೊಂಡಿರುವ ರೇಖಾಕ್ಷರಗಳನ್ನು ಗೆರೆಯ ಮೇಲೆ ಅಥವಾ ಗೆರೆಗೆ ಹಚ್ಚಿ ಬರೆಯಬೇಕು ಮೂರನೆಯ ಸ್ಥಾನವಾದ ಅಂತ್ಯದಲ್ಲಿ ಬರುವ ಇ ಮತ್ತು ಇ ಓ ಮತ್ತು ಓ ಸ್ವರಗಳನ್ನು ಒಳಗೊಂಡಿರುವ ರೇಖಾಕ್ಷರಗಳನ್ನು ಗೆರೆಯನ್ನು ಛೇದಿಸಿ ಬರೆಯಬೇಕು ರೇಖಾಕ್ಷರಗಳನ್ನು ಬರೆಯುವ ಕ್ರಮ ಕನ್ನಡ ಶೀಘ್ರಲಿಪಿಯಲ್ಲಿ ರೇಖಾಕ್ಷರಗಳನ್ನು ಬರೆಯಲು ಒಂಬತ್ತು ಕ್ರಮಗಳನ್ನು ಸೂತ್ರಗಳ ಮೂಲಕ ನೀಡಲಾಗಿದೆ ಅವುಗಳನ್ನು ಒಂದೊಂದಾಗಿ ಅಭ್ಯಾಸಿಸುತ್ತಾ ಹೋಗೋಣ ಮೊದಲು ಅಧೋಮುಖಾಕ್ಷರ ಬಂದು ನಂತರ ಊರ್ಧ್ವಮುಖಾಕ್ಷರ ಬಂದರೆ ಉದಾಹರಣೆ ಬಾರ ಬೀರ ಬೋರ ಪುರ ಪೇರ ಮೊದಲು ಮತ್ತು ನಂತರ ಎರಡು ಅಧೋಮುಖ ರೇಖಾಕ್ಷರಗಳು ಬಂದರೆ ಉದಾಹರಣೆ ಬಾಡು ಬೇಡು ಬಿಡು ಪೋಲು ಬೂಟು ಮೊದಲು ಅಧೋಮುಖ ಮತ್ತು ನಂತರ ಸಮಾಕ್ಷರಗಳು ಬಂದರೆ ಭಾಗ ಬೇಗ ಬೀಗ ಮೊದಲು ಊರ್ಧ್ವಮುಖ ಮತ್ತು ನಂತರ ಊರ್ಧ್ವಮುಖ ಬಂದರೆ ಹಾರ ಹೇರು ಹೀರು ಹೊರೆ ಹುರಿ ಮೊದಲು ಊರ್ಧ್ವಮುಖ ನಂತರ ಅಧೋಮುಖ ಅಕ್ಷರ ಬಂದರೆ ರಾಟೆ ಲೋಪ ಲೇಪ ರೂಪ ರೊಟ್ಟಿ ರೀಟಾ ಮೊದಲು ಊರ್ಧ್ವಮುಖ ನಂತರ ಸಮಾಕ್ಷರ ಬಂದರೆ ಹಣ್ಣು ಹೆಣ್ಣು ಹುಣ್ಣು
ಮೊದಲು ಸಮಾಕ್ಷರ ಮತ್ತು ನಂತರ ಅದೇ ಸಮಾಕ್ಷರ ಬಂದರೆ ಮಗ ಮೇಘ ಮಿಗ ಮೊಗ ಮೂಗ ಗತ ಗೋತ ಗೀತ ಕೆಟ್ಟ ಕೂಟ ಸಮಾಕ್ಷರ ನಂತರ ಊರ್ಧ್ವ ಮುಖಾಕ್ಷರ ಬಂದರೆ ಕಾಳು ಕೇಳು ಕೀಳು ಕೊಳ ಕೂಳು